हुब्बळ्ळी गलभे प्रकरण के संबंधिसिदंते याव अमायकरन्नु बंधिसिल्ल एंदु मुख्यमंत्री बसवराज बोम्मायि तिळिसिद्दारे। शृंगेरियल्लि सुद्दिगाररोंदिगे अवरु ಪ್ರಕರಣದ ತನಿಖೆ ನಡೆಯುತ್ತಿದ್ದು ಸಾಕ್ಷ್ಯಾಧಾರ ಪರಿಗಣಿಸಿ ಪೊಲೀಸರು ಕ್ರಮ ವಹಿಸುತ್ತಿದ್ದಾರೆ। ಈ ಹಂತದಲ್ಲಿ ಪ್ರಕರಣದ ಬಗ್ಗೆ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ತಿಳಿಸಿದರು। ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ। ವಿರೋಧ ಪಕ್ಷಗಳು ಆರೋಪಗಳನ್ನು ಮಾಡುವುದು ಸಹಜ, ಆದರೆ ರಾಜ್ಯ ಸರ್ಕಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ, ಹುಬ್ಬಳ್ಳಿ ಗಲಭೆ ಸೇರಿದಂತೆ ಅಹಿತಕರ ಘಟನೆಗಳು ನಡೆದಾಗ ತಕ್ಷಣ ಕಾರ್ಯಪ್ರವೃತ್ತರಾಗಿ ಕ್ರಮ ಕೈಗೊಂಡಿದೆ ಎಂದು ಹೇಳಿದರು। ಯಾವ ಅಮಾಯಕರನ್ನು ಬಂಧನ ಆಗಿಲ್ಲ, ಅಲ್ಲಿರುವ ಸಾಕ್ಷ್ಯ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ। ಅವೆಲ್ಲವೂ ಕೂಡ ಪೊಲೀಸರು ತನಿಖೆ ವೇಳೆ ಪರಿಗಣಿಸಿ ಕ್ರಮಗಳನ್ನು ತೆಗೆದಿದ್ದಾರೆ। ಅವರವರು ವ್ಯಾಖ್ಯಾನ ಮಾಡ್ತಾರೆ, ಜನ ಏನು ಹೇಳ್ತಾರೆ ಬಹಳ ಮುಖ್ಯ। ವಿರೋಧ ಪಕ್ಷದವರ ಕಡೆಯಿಂದ ಬೇರೆ ಅಪೇಕ್ಷೆ ಮಾಡೋಕ್ಕಾಗುತ್ತಾ? ಅಲ್ಲ, ಅದು ತನಿಖೆ ಆಗ್ತಾ ಇದೆ ಇದರದು ಸಂತೋಷದ್ದು। ಇಮಿಡಿಯೇಟ್ಲಿ ಎಫ್ಐಆರ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ। ಹುಬ್ಬಳ್ಳಿ ಘಟನೆಗೆ ಕ್ರಮ ತೆಗೆದುಕೊಂಡಿದ್ದೇವೆ, ಶಿವಮೊಗ್ಗ ಘಟನೆ ಕ್ರಮ ತೆಗೆದುಕೊಂಡಿದ್ದೇವೆ। ಎಲ್ಲ ಹುಬ್ಬಳ್ಳಿಯಲ್ಲಿ ಇದಕ್ಕಿಂತ ಮುಂಚೆ ಒಂದು ಘಟನೆ ಆಯಿತು, ಹಣ್ಣಿನ ಅಂಗಡಿ, ಅದು ಕ್ರಮ ತೆಗೆದುಕೊಂಡಿದ್ದೇವೆ। ಯಾವುದು ವಿಳಂಬ ಇಲ್ಲ, ಪೊಲೀಸ್ ರಿಕ್ರೂಟ್ಮೆಂಟಲ್ಲಿ ನಾವೇ ಕ್ರಮ ತೆಗೆದುಕೊಂಡಿರೋದು, ಇದಕ್ಕಿಂತ ಇನ್ನೇನು ಬೇಕು ನಿಮಗೆ?